ನಮಸ್ತೆ ಫ್ರೆಂಡ್ಸ್, ಶ್ರೀ ಮಾಜಿ ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ಕ್ಯಾಪ್ಸಿಕಮ್ನಿಂದ ಹಲವಾರು ರೀತಿಯ ರೆಸಿಪಿಯನ್ನು ಮಾಡಿರ್ತೀರಾ. ಇವತ್ತು ನಾನು ಶೇರ್ ಮಾಡುವ ಈ ದೊಡ್ಡ ಮೆಣಸಿನಕಾಯಿಂದ ಮಾಡಿದ ಈ ರೆಸಿಪಿಯನ್ನು ಒಂದ್ಸಲ ಮಾಡಿಕೊಂಡ್ರೆ ಪದೇ ಪದೇ ಮಾಡಬೇಕು ಅಂತಲೂ ಅನಿಸುತ್ತೆ. ಹಾಗಾದರೆ ತಡ ಮಾಡದೆ ಈ ರೆಸಿಪಿಯನ್ನು ಹೇಗೆ ಮಾಡೋದು, ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ನನ್ನಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಗಂಟುಗಳೆಲ್ಲ ಇದ್ದರೆ ಜರಡಿ ಹಿಡ್ಕೊಂಡು ಹಾಕ್ಕೊಳ್ಬೋದು ನೀವು. ಇದಕ್ಕೀಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು, ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ಬ್ಯಾಟರ್ ಇರಬೇಕಾಗತ್ತೆ. ದೋಸೆ ಹಿಟ್ಟಿನಲ್ಲಿ ಯಾವ ರೀತಿ ನೀವು ರೆಡಿ ಮಾಡ್ಕೊಳ್ತೀರಾ ಆ ಕನ್ಸಿಸ್ಟೆನ್ಸಿ ಇರಬೇಕು ಬ್ಯಾಟರ್ದು. ಇದಕ್ಕೀಗ ನಾನು ಸ್ವಲ್ಪ ಡ್ರೈ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಒಂದು ಕಾಲು ಟೇಬಲ್ ಸ್ಪೂನು ಓಂಕಾಳನ್ನು ಕೈಯಲ್ಲಿ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಚೂರು ಗಂಟುಗಳಿರಬಾರ್ದು ಬ್ಯಾಟರನ್ನು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದನ್ನೊಂದು 10 ನಿಮಿಷ ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 3 ಕ್ಯಾಪ್ಸಿಕಮ್ನ ತಗೊಂಡಿದ್ದೇನೆ. ಕ್ಯಾಪ್ಸಿಕಮ್ನ ಈ ರೀತಿ ತೆಗಿತಾ ಇದ್ದೀನಿ, ಮೇಲ್ಗಡೆ ಪೋರ್ಷನನ್ನು. ನೋಡಿ, ಈ ರೀತಿ ಮೇಲ್ಗಡೆ ಇರುವಂತಹ ಪೋರ್ಷನನ್ನು ಈ ರೀತಿ ತೆಗಿತಾ ಇದ್ದೀನಿ. ಒಳಗಡೆ ಬೀಜಗಳೆಲ್ಲ ಇದ್ರೆ ಕೈಯಲ್ಲಿ ಈ ರೀತಿ ತಗೊಳ್ತಾ ಇದ್ದೀನಿ. ಒಳಗಡೆ ಬೀಜನೆಲ್ಲ ಈ ರೀತಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನಾನು 3 ತೊಗೊಂಡಿದ್ದೀನಲ್ಲ, ಅದೆಲ್ಲನೂ ಇದೇ ರೀತಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ನಾನು ನೆಕ್ಸ್ಟ್ ಪ್ರೋಸೆಸ್ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಪಾನ್ಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಮೀಡಿಯಂ ಫ್ಲೇಮಲ್ಲಿ. ಅದಕ್ಕೆ ಒಂದು 2 ಹಸಿಮೆಣಸಿನಕಾಯಿನ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಒಂದು 10 ಸೆಕೆಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೊಳ್ಬೇಡಿ. ಇದಕ್ಕೀಗ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರು. ನೆಕ್ಸ್ಟ್ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲವನ್ನು ಹಾಕ್ಕೊಂಡು ಈ ಡ್ರೈ ಮಸಾಲಗಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೀಗ ಒಂದು 3 ಆಲೂಗಡ್ಡೆಯನ್ನು, ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈ ರೀತಿ ನಾನೀಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಲ್ಲ, ಆ ಆಲೂಗಡ್ಡೆನ ಈ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಆಲೂಗಡ್ಡೆ ಸ್ಟಫಿಂಗನ್ನು ಈ ಕ್ಯಾಪ್ಸಿಕಮ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಸ್ವಲ್ಪ ತಗೊಂಡು ಕ್ಯಾಪ್ಸಿಕಮ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು 3 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. 3 ಕ್ಯಾಪ್ಸಿಕಮ್ಗಳಿಗೆ ಇದೇ ರೀತಿ ಫಿಲ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫಿಲ್ ಮಾಡಿಕೊಂಡು ಇದನ್ನು ನಾನು ಚಾಕು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು, ನೀವು ಇದನ್ನು ಫಿಲ್ ಮಾಡ್ಕೊಳ್ಳದೆ ಕಟ್ ಮಾಡಿಕೊಂಡು ಆಮೇಲೆ ಫಿಲ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಫಿಲ್ ಮಾಡ್ಕೊಳ್ಳಿ. ಮೊದಲಿಗೆ ಕಟ್ ಮಾಡಿಕೊಂಡು ಆನಂತರ ಫಿಲ್ ಮಾಡ್ಕೊಳ್ಬೋದು ಆಲೂಗಡ್ಡೆ ಸ್ಟಫಿಂಗನ್ನು. ಈ ರೀತಿ ರೌಂಡ್ ಕಟ್ ಮಾಡಿಕೊಂಡು ಸ್ಲೈಸ್ಗಳಾಗಿ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಬೋದು, ಅಥವಾ ಫಿಲ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ನೋಡಿ, ನಾನು ಈ ರೀತಿ ಫಿಲ್ ಮಾಡಿಕೊಂಡು, ಕೆಲವು ಪೋರ್ಷನ್ಗೆಲ್ಲ ಫಿಲ್ ಆಗಿಲ್ಲ, ಆಮೇಲೆ ಕೂಡ ಫಿಲ್ ಮಾಡ್ಕೊಳ್ಬೋದು. ನೋಡಿ, ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಕಡಲೆ ಹಿಟ್ಟಿನ ಬ್ಯಾಟರ್ಗೆ, 1 ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದು ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಜಾಸ್ತಿ ಹೊತ್ತು ಇಡಬೇಡಿ ಅಡುಗೆ ಸೋಡಾ ಹಾಕಿದ ನಂತರ, ಕೂಡಲೇ ಮಾಡ್ಕೊಳ್ಳಿ ರೆಸಿಪಿನ. ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆಯಾ ಅಂತ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೀಗ ನಾನು ರೆಡಿ ಮಾಡ್ಕೊಂಡಂತಹ ಕ್ಯಾಪ್ಸಿಕಮ್ ಸ್ಟಫಿಂಗನ್ನು ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಫಿಂಗ್ ಎಲ್ಲ ಹೋಗದೆ ಇರೋ ಹಾಗೆ ಚೆನ್ನಾಗಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಬಿಡಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ಫ್ಲೇಮನ್ನು. ಈ ರೀತಿ ಒಳ್ಳೆ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಕಾಯಿಸ್ಬೇಡಿ. ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಉಲ್ಟಾ ಪಲ್ಟಾ ಹಾಕ್ಕೊಳ್ತಾ ಎರಡು ಕಡೆ ಬೇಯಬೇಕು. ಇದನ್ನು ನಾನೀಗ ತೆಗಿತಾ ಇದ್ದೀನಿ. ನಾನು ಇಲ್ಲಿ ಇನ್ನೊಂದು ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ ಚೆನ್ನಾಗಿ ಡಿಪ್ ಮಾಡ್ಕೊಳ್ತಾ ಎಣ್ಣೆಯಲ್ಲಿ
ಬಿಡಿ. ಫ್ರೆಂಡ್ಸ್, ನೀವು ಡೀಪ್ ಫ್ರೈ ಎಲ್ಲ ತಿನ್ನಲಿಕ್ಕೆ ಇಷ್ಟಪಡದೇ ಇದ್ದರೆ ಇದನ್ನು ನೀವು ತವಾ ಫ್ರೈ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯ್ಲಿಕ್ಕಿಟ್ಟಿದ್ದೀನಿ. ನಾನು ರೆಡಿ ಮಾಡ್ಕೊಂಡಂತಹ ಕ್ಯಾಪ್ಸಿಕಮ್ ಸ್ಟಫಿಂಗನ್ನು ಈ ರೀತಿ ಎರಡು ಕಡೆ ಉಲ್ಟಪಲ್ಟ ಹಾಕ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀವು ಸರ್ವ್ ಮಾಡ್ಬೋದು ಅಥವಾ ಡೀಪ್ ಫ್ರೈ ಮಾಡಿ ಕೂಡ ಸರ್ವ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಟೇಸ್ಟಿಯಾಗಿಯೂ ಬರುತ್ತೆ ಇದು ಕೂಡ. ನೋಡಿ, ಇದೀಗ ರೆಡಿಯಾಗಿದೆ. ಇದನ್ನು ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ನಾಲ್ಕು ಪೀಸ್ಗಳಾಗಿ ಮಾಡಿಕೊಂಡು. ಇದಕ್ಕೆ ಸ್ವಲ್ಪ ಸೇವ್ ಅಥವಾ ಈರುಳ್ಳಿನೆಲ್ಲ ಹಾಕಿಬಿಟ್ಟು ಕೂಡ ಸರ್ವ್ ಮಾಡ್ಬೋದು, ಅಥವಾ ಹಾಗೇನೂ ಸರ್ವ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ನೆಲ್ಲ ಯೂಸ್ ಮಾಡಿರೋದ್ರಿಂದ ತುಂಬ ಹೆಲ್ದಿನೂ ಹೌದು. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.